73ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಳಗದ ವತಿಯಿಂದ ಈ ಒಂದು ವೈಶಿಷ್ಟ್ಯವಾದಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಬಳಗದ ಮುಖ್ಯ ಉರುವಾರಿಗಳಾದಂತ ಸಿದ್ಧಾರ್ಥರವರೇ ಸಿದ್ಧಾರ್ಥ ಹಾಗೂ ರಾಮಚಂದ್ರರವರೇ ಹಾಗೂ ಪಾಲನೇತ್ರವರೇ ವಾಗೀಶ್ರವರೇ ಉಮೇಶ್ ಶೆಟ್ಟರೇ ರಾಜುರವರೇ ಬೆಳಗಾವಿ ಸಾಹೇಬರೇ ಈಗ ಈಗ ತಾನ ತಮ್ಮನ್ನ ಉದ್ದೇಶಿಸಿ ಮಾತಾಡಿದಂತ ಸಂತೋಷ್ರವರೇ ಹಾಗೂ ಎಲ್ಲ ಪದಾಧಿಕಾರಿ ಮಿತ್ರರೇ ಹಾಗೂ ಬಂದಿರುವಂತ ಎಲ್ಲ ಆತ್ಮೀಯ ಬಂಧುಗಳೇ ಬಹಳಷ್ಟು ವಿಚಾರಗಳನ್ನ ಈಗಾಗಲೇ ತಮ್ಮ ಮುಂದೆ ಸಂತೋಷ್ ಸಾಹೇಬರು ತಮ್ಮ ಮುಂದೆ ಬಹಳಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಈಗಾಗಲೇ ಪ್ರಸ್ತಾಪನೆ ಮಾಡಿದ್ದಾರೆ ಒಂದು ರಾಜ್ಯ ಅಂದ್ರೆ ಏನು ಒಂದು ರಾಷ್ಟ್ರ ಅಂದ್ರೆ ಏನು ಒಂದು ಬರೀ ಜನಸ್ತೋಮ ಇದ್ದರೆ ಅದು ರಾಜ್ಯ ಅಥವಾ ರಾಷ್ಟ್ರ ಆಗಲ್ಲ ಅದಕ್ಕೊಂದು ವೈಚಾರಿಕ ಹಿನ್ನೆಲೆ ಬೇಕಾಗುತ್ತದೆ ಯಾವ ರೀತಿಯಾಗಿ ಕಿತ್ತೂರು ಅವತ್ತಿನ ದಿವಸ ಒಂದು ರಾಜ್ಯ ಆಗಿತ್ತು ಇವತ್ತಿನ ದಿವಸ ಭಾರತ ಹಾಗೂ ನಾವೆಲ್ಲ ಭಾರತೀಯರು ಒಂದು ವೈಚಾರಿಕತೆ ವೈಚಾರಿಕ ಹಿನ್ನೆಲೆ ಇಟ್ಕೊಂಡು ನಾವೆಲ್ಲರೂ ಕೇವಲ ಒಂದು ಭೌಗೋಳಿಕ ಒಂದು ಭೌಗೋಳಿಕ ಒಂದು ಚೌಕಟ್ಟಲ್ಲ ನಾವೇ ಚೌಕಟ್ಟಲ್ಲ ಭಾರತ ಅನ್ನೋದು ಇಲ್ಲಿ ನೆಲೆದಿರುವಂತ ಪ್ರತಿಯೊಬ್ಬ ವ್ಯಕ್ತಿಯ ಹಾಗೂ ಸಮಾಜದ ಹಾಗೂ ಈ ಮಣ್ಣಿನ ಒಂದು ಏನು ವೈಶಿಷ್ಟ್ಯತೆ ಇದೆ ಮತ್ತೆ ಈ ಸಮಾಜದ ಒಂದು ಅಂತರಾಳದ ಅಂತಃಕರಣ ಏನಿದೆ ಇವೆಲ್ಲ ಒಂದು ಇವೆಲ್ಲವನ್ನು ಸಮಗ್ರವಾಗಿ ಸಮಗ್ರವಾಗಿ ಒಂದು ಅರ್ಪಿಸುವಂತದೇ ಸಮಗ್ರವಾಗಿ ಒಂದು ಜನರಲ್ಲಿ ತಲುಪಿಸುವಂತದೇ ಅಥವಾ ಸಮಗ್ರವಾಗಿ ಇದನ್ನು ನೋಡುವಂಥ ಒಂದು ಭಾವನೆಯೇ ಒಂದು ರಾಷ್ಟ್ರ ಆಗುತ್ತೆ ಒಂದು ರಾಜ್ಯ ಆಗುತ್ತೆ ಅನ್ನ ಮಾತನ್ನ ಸಂತೋಷ್ ಸಾಹೇಬರು ಬಹಳ ಒಂದು ಅರ್ಥಪೂರ್ಣವಾಗಿ ಹೇಳಿದರು ಇವತ್ತು ನಾವು 191ನೇ ಸಂಸ್ಮರಣೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಕೇವಲ 35ನೇ ವಯಸ್ಸಿನಲ್ಲಿ ಹುತಾತ್ಮರಾದಂಥವ್ರನ್ನ ನಾವು 190 ವರ್ಷ ಆದರೂ ಕೂಡ ನಾವು ಅವ್ರನ್ನ ನೆನೆಸ್ಕೋತಾ ಇದ್ದೀವಿ ಅಂದರೆ ಅವ್ರು ಮಾಡಿರೋಂಥ ಕೆಲಸ ಎಷ್ಟು ಮಟ್ಟಿಗೆ ದೊಡ್ಡದು ಅನ್ನೋದು ಎಷ್ಟು ಮಟ್ಟಿಗೆ ಅವತ್ತಿನ ದಿವಸ ಅದಕ್ಕೆ ಪರಿಣಾಮಕಾರಿ ಆಗಿತ್ತು ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ ಆಡಳಿತಶಾಹಿ ಬ್ರಿಟಿಷ್ ಸರ್ಕಾರಕ್ಕೆ ಸಿಂಹ ಸ್ವಪ್ನವಾಗಿ ಗೊರಿಲ್ಲಾ ವಾರ್ಫೇರ್ನ ಇಡೀ ಭಾರತಕ್ಕೆ ಒಂದು ಪರಿಚಯನ ಮಾಡಿಕೊಟ್ಟಂಥವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಅವ್ರ ಜೊತೆಗಿದ್ದವರು ಅವ್ರು ಮೋಸ ಮಾಡಿದ್ರು ಆದರೆ ದೇವರು ಅವ್ರನ್ನ ಕೈ ಬಿಡಲಿಲ್ಲ 15ನೇ ತಾರೀಕು ಆಗಸ್ಟ್ ಅವರು ಹುಟ್ಟಿದಂಥ ದಿವಸ ಸ್ವಾತಂತ್ರ್ಯ ದಿನವಾಯಿತು ಭಾರತಕ್ಕೆ ಸ್ವಾತಂತ್ರ್ಯ ದಿನವಾಯಿತು ಅವರು ಹುತಾತ್ಮರಾದಂಥ 26ನೇ ತಾರೀಕು ನಮ್ಮ ಗಣತಂತ್ರ ವ್ಯವಸ್ಥೆ ಬಂದಂಥ ದಿನವಾಯಿತು ಯಾವ ಮಟ್ಟಿಗೆ ದೈವ ಸಂಭೂತರು ಅನ್ನೋದನ್ನ ಇದಕ್ಕಿಂತ ಹೆಚ್ಚಿನಾದಂಥ ಯಾವುದು ಕೂಡ ಒಂದು ಸಾಕ್ಷಿ ಇರೋಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯಾಗಿ ಸಮಾಜಮುಖಿಯಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂಥ ಮಹಾನ್ ಯೋಧರನ್ನು ನೆನೆಯುವಂಥ ಒಂದು ಈ ಪುಣ್ಯ ದಿವಸಕ್ಕೆ ನನ್ನ ಬರಮಾಡಿಕೊಂಡಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಳಗದ ಎಲ್ಲ ಪದಾಧಿಕಾರಿ ವೃಂದಕ್ಕೆ ನನ್ನ ಅನಂತ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇವತ್ತಿನ ದಿವಸ ನಾವು ಈ ಒಂದು ಗಣತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಸಂಗೊಳ್ಳಿ ರಾಯಣ್ಣನಂಥ ಮಹಾ ಯೋಧರ ಒಂದು ಕೊಡುಗೆ ಎಷ್ಟು ಮಟ್ಟಿಗೆ ಇದೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದ ಎಡೆಗೆ ನಾವು ದಾಪುಗಾಲನ್ನ ಹಾಕಿದ್ದೀವಿ ಅಂದರೆ ನಾವು ನಮ್ಮ ಸಂವಿಧಾನ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅಂಬೇಡ್ಕರ್ ಅವರು ಇಲ್ಲ ಅಂದರೆ ಸಂವಿಧಾನ ಇಲ್ಲ ಸಂವಿಧಾನ ರಚನೆ ಕೂಡ ಆಗ್ತಾ ಇರಲಿಲ್ಲ ಅಂತ ಅದು ಡ್ರಾಫ್ಟಿಂಗ್ ಕಮಿಟಿಯ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯ ಒಂದು ನೋಟ್ ಶೀಟಲ್ಲೇ ತಾವೆಲ್ಲರೂ ಕೂಡ ಅದನ್ನು ಓದ್ಬೋದು ಯೂಟ್ಯೂಬಲ್ಲಿ ನೋಡ್ಬೋದು ಬೇರೆ ಕಡೆ ತಿಳ್ಕೊಬೋದು ನಮ್ಮ ಸಂವಿಧಾನದ ವೈಶಿಷ್ಟ್ಯತೆ ಏನಂದರೆ ಅದು ನಿಂತ ನೀರಲ್ಲ ಅದು ಹರಿಯುವಂಥ ಒಂದು ನದಿ ಅದು ಈಗ ಈ 100ಕ್ಕಿಂತ ಹೆಚ್ಚು ಅಮೆಂಡ್ಮೆಂಟ್ ಆಗಿರೋ ಯಾವುದಾದ್ರೂ ಸಂವಿಧಾನ ಇದೆ ಅಂದರೆ ಅದು ನಮ್ಮ ಭಾರತೀಯ ಸಂವಿಧಾನ
ಇಂತ ಸಂವಿಧಾನವನ್ನು ನಮಗೆ ಕೊಟ್ಟಂತ ಮಹಾನ್ ವ್ಯಕ್ತಿಗಳನ್ನು ನೆನೆಯುವಂತ ಇದೊಂದು ಪುಣ್ಯ ದಿವಸ ಬಿಸ್ತು ತುಂಬಾ ಜಾಸ್ತಿ ಆಗಿದೆ ನನ್ನ ಭಾಷಣವನ್ನು ಇಲ್ಲೇ ಮುಡುಕುಗೊಳಿಸಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಮಾತನ್ನ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು